ಸಾಂಸಾರಿಕ ಜೀವನ ತ್ಯಜಿಸಿ ಸನ್ಯಾಸತ್ವದತ್ತ ಹೊಸ ಹೆಜ್ಜೆ. ಸದ್ಯದಲ್ಲೇ ಮಠಾಧೀಶರಾಗಲಿದ್ದಾರೆ BSY ಪರಮಾಪ್ತ. 82ನೇ ವಯಸ್ಸಿನಲ್ಲಿ BJ ಪುಟ್ಟಸ್ವಾಮಿ ಅಚ್ಚರಿ ನಿರ್ಧಾರ. ಸಾಂಸಾರಿಕ ಜೀವನ ತ್ಯಜಿಸಿ ಸನ್ಯಾಸದತ್ತ ಹೊಸ ಹೆಜ್ಜೆ. ಸದ್ಯದಲ್ಲೇ ಮಠಾಧೀಶರಾಗಲಿದ್ದಾರೆ BSY ಪರಮಾಪ್ತ. 82ನೇ ವಯಸ್ಸಿನಲ್ಲೇ BJ ಪುಟ್ಟಸ್ವಾಮಿ ಅಚ್ಚರಿಯ ನಿರ್ಧಾರ. ಖಾದಿ ತೊರೆದು ಕಾವಿ ತೊಡಲಿರೋ ಪುಟ್ಟಸ್ವಾಮಿ, ಪೂರ್ಣಾನಂದಪುರಿ ಸ್ವಾಮೀಜಿಯಾಗಿ ಸನ್ಯಾಸ ದೀಕ್ಷೆ. May 5ರಂದು ದೀಕ್ಷೆ ಪಡೆಯಲಿರುವ ಪುಟ್ಟಸ್ವಾಮಿ ತೈಲೇಶ್ವರ ಗಾಣಿಗರ ಮಹಾಸಂಸ್ಥಾನದ ಪೀಠಾಧಿಪತಿ. May 16ರಂದು ಪೀಠಾರೋಹಣ ಕಾರ್ಯಕ್ರಮ ನಡೆಯಲಿದೆ. ಸಿದ್ದರಾಮಯ್ಯ, ಬೊಮ್ಮಾಯಿ, ಯಡಿಯೂರಪ್ಪಗೆ ಆಹ್ವಾನವೂ ಕೂಡ ನೀಡಲಾಗಿದೆ. ಸಮುದಾಯದ ಒಳಿತಿಗಾಗಿ ಕಷ್ಟಪಟ್ಟು ಮಠ ಕಟ್ಟಿದ್ದೇನೆ, ಜಯೇಂದ್ರಪುರಿ ಸ್ವಾಮೀಜಿ ನೀವೇ ಪೀಠಾಧ್ಯಕ್ಷರಾಗಿ ಅಂತ ಹೇಳಿದರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ BJ ಪುಟ್ಟಸ್ವಾಮಿ ಹೇಳಿಕೆ. ರಾಜಕೀಯ ನಾಯಕರೊಬ್ಬರು ಸನ್ಯಾಸತ್ವ ಸ್ವೀಕಾರ ಮಾಡಿ ಒಂದು ಮಠಕ್ಕೆ ಮಠಾಧೀಶರಾಗಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡಿದ್ದಾರೆ. ಅವರು ಯಾರು ಅಲ್ಲ, ಯಡಿಯೂರಪ್ಪನವರ ಅತ್ಯಾಪ್ತರು, ರಾಜ್ಯ ಯೋಜನಾ ಮಂಡಳಿಯ ಉಪಾಧ್ಯಕ್ಷರು ಆಗಿರುವಂಥ BJ ಪುಟ್ಟಸ್ವಾಮಿ ಅವರು. ಸೊ ನಮ್ಮ ಜೊತೆಗಿದ್ದಾರೆ. ಯಾಕೆ ಈ ತೀರ್ಮಾನ ಬಂತು, ಯಾಕೆ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅಂತ ಅವ್ರನ್ನೇ ಕೇಳೋಣ. ಸೊ ರಾಜಕೀಯ ಸನ್ಯಾಸತ್ವ ತಗೊಳ್ಳೋದು ಬೇರೆ, ಸೊ ನೀವು ರಾಜಕೀಯವನ್ನು ಬಿಟ್ಟು ಸನ್ಯಾಸಿಯ ಸನ್ಯಾಸತ್ವವನ್ನು ಸ್ವೀಕರಿಸಿ ಒಂದು ಮಠಕ್ಕೆ ಪೀಠಾಧಿಪತಿ ಆಗ್ತಾ ಇರುವಂಥದ್ದು, ಇದೊಂದು ಬೇರೆ ರೀತಿಯಾದಂಥ ಆಲೋಚನೆ. ಸೊ ಇದು ಯಾಕೆ ಶುರುವಾಯಿತು, ಸೊ ಯಾವ ಕಾರಣಕ್ಕೆ ಇದು ಶುರುವಾಯಿತು? ನಮ್ಮ ಗಾಣಿಗ ಜನಾಂಗಕ್ಕೆ ಯಾವುದೇ ಪೀಠ ಇಲ್ಲ, ವಿದ್ಯಾಸಂಸ್ಥೆನೂ ಇಲ್ಲ. ನನಗೆ ಬುದ್ಧಿ ತಿಳಿದ ಮೇಲೆ ನಮ್ಮ ಜನಾಂಗಕ್ಕೊಂದು ಶಾಶ್ವತವಾದಂಥ ಪರಿಹಾರ ಮಾಡಬೇಕು, ಎಲ್ಲ ಜನಾಂಗದಲ್ಲೂ ಇರೋ ರೀತಿ ಒಂದು ಗುರುಪೀಠ ಇರಬೇಕು. ಕಾರಣ ರಾಜಕಾರಣಿಗಳು ಹೋದ್ಮೇಲೆ ಒಬ್ಬ ಗುರುಗಳಿದ್ದರೆ ಆ ಸಮಾಜಕ್ಕೆ ದಾರಿದೀಪವಾಗಿರ್ತಾರೆ. ಅದರಿಂದ ಒಂದು ಗುರುಪೀಠ ಮಾಡಬೇಕು ಅಂತಕ್ಕಂಥ ಒಂದು ಆಸೆ ಇತ್ತು ನನಗೆ. ಅದರಂತೆ ನಮ್ಮ ಗೌರವಾನ್ವಿತ BS ಯಡಿಯೂರಪ್ಪನವರ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದಾಗ ನನ್ನ ಮನವಿ ಮಾಡಿದೆ, ನನ್ನ ಜನಾಂಗಕ್ಕೆ ಒಂದು ಆಸ್ತಿಯನ್ನು ಮಾಡಬೇಕು, ನನಗೊಂದು 10 ಎಕರೆ ಜಮೀನು ಕೊಡಿ, ಒಂದು 5 ಕೋಟಿ ದುಡ್ಡು ಕೊಡಿ ಅಂತ ಕೇಳಿದೆ. ಅವರು 8 ಎಕರೆ ಜಮೀನು ದುಡ್ಡನ್ನು ಡಿಕ್ಲೇರ್ ಮಾಡಿದ್ರು. ಅಷ್ಟೊತ್ತಿಗೆ ಸರ್ಕಾರ ಹೋಯಿತು. ನಗರೂರು ಗ್ರಾಮ BGS ವರ್ಲ್ಡ್ ಸ್ಕೂಲ್ ಪಕ್ಕದಲ್ಲೇ ಅದು ನೆಲಮಂಗ್ಲಕ್ಕೆ ಅಟ್ಯಾಚ್ಡ್ ಇದೆ. ಅಲ್ಲಿ ಒಂದು ಹಾಸ್ಟೆಲ್ ಬಿಲ್ಡಿಂಗು ಮತ್ತು ಗುರುಪೀಠ, ಒಂದು ಸಮುದಾಯ ಭವನ, ಈಗ ದೇವಸ್ಥಾನ ಒಬ್ಬರು ಡೋನರ್ ಮಾಡಿದ್ದಾರೆ. ಅದನ್ನು ಮಾಡಿ ಎಲ್ಲ ಕಟ್ಟಾಗಿದೆ. ಕಟ್ಟಾಗಿ 2016ರಲ್ಲಿ ಇನಾಗ್ರೇಷನ್ಸು ಆಯಿತು. ಅದೇ ಯಡಿಯೂರಪ್ಪನವರು ಎಲ್ಲ ಚೀಫ್ ಮಿನಿಸ್ಟ್ರು, ಸೆಂಟ್ರಲ್ ಮಿನಿಸ್ಟ್ರು ಮತ್ತು ನಮ್ಮ ಪ್ರಧಾನಿಯವರ ಅಣ್ಣ ಎಲ್ಲ ಬಂದು ಓಪನ್ ಮಾಡಿದ್ರು. ಕೇಂದ್ರ ಪುರಿ ಸ್ವಾಮಿಗಳದ್ದು ಅಲ್ಲೇ ಎಲ್ಲರೂ ಪೀಠ ತೊಗೊಂಡಿರೋದು, ಅಲ್ಲೇ ಬಂದವರೆಲ್ಲ ಹೊರಟೋಗ್ಬಿಟ್ರು. ಹಾಗಾದಾಗ ಅವ್ರು ಒಂದು ಮಾತು ಹೇಳಿದರು, ಒಂದು ಗುರುಪೀಠಕ್ಕೆ ಮೊದಲನೇ ಪೀಠಾಧಿಪತಿ ಆಗಬೇಕಾಗಿದ್ರೆ ಅವರು ಆ ಸಂಸ್ಥೆಗೋಸ್ಕರ, ಆ ಜನಾಂಗಕ್ಕೋಸ್ಕರ ತ್ಯಾಗ ಇರಬೇಕು ಮತ್ತು ದೈವ ಪ್ರೇರಣೆ ಇರಬೇಕು. ಈ ಎರಡು ಇದ್ದು ಮಾತ್ರ ಪೀಠಾಧಿಪತಿ ಆಗೋಕ್ಕೆ ಯೋಗ್ಯತೆ ಇದೆ ಹೊರತು ನೇರವಾಗಿ ಬರೋದಿಲ್ಲ. ನಾನು ಜಪ ಮಾಡಿದಾಗ ನಿಮ್ಮ ಹೆಸರು ಬಂದಿದೆ, ನಿಮಗೆ ದೈವಾನುಗ್ರಹ ಆಗಿದೆ ಮತ್ತು ತ್ಯಾಗ ಮಾಡಿ ಅಲ್ಲಿ ಕಟ್ಟಿದ್ದೀರಾ, ಯಾರು ಮಾಡದೇ ಇರುವಂಥ ಕೆಲಸನ ಜನಾಂಗಕ್ಕೋಸ್ಕರ ಮಾಡಿದ್ದೀರಾ ನಿಮ್ಮ ಸ್ವಾರ್ಥ ಬಿಟ್ಟು. ಅದರಿಂದ ನೀವೇ ಮೊದಲನೇ ಪೀಠಾಧಿಪತಿ ಆಗಿ ಅನಂತರ ಬೇಕಾದ್ರೆ ಯಾರಿಗಾದರೂ ನೀವು ಎರಡನೇವರೆಗೆ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನನ್ನ ಮನಸ್ಸಲ್ಲೂ ಅದೇ ಇತ್ತು, ನಾನು ಸಾಯೋದಕ್ಕೆ ಮೊದಲು ಒಂದು ಗುರುಪೀಠ ಮಾಡಿ ನಿಮ್ಮ ಜನಾಂಗಕ್ಕೆ ಒಂದು ಸಂಸ್ಥೆನ ಕಟ್ಟಿಕೊಡಬೇಕು ಅಂತಕ್ಕಂಥ ಒಂದು ಛಲ ಇತ್ತು. ಅದನ್ನು ಪೂರ್ಣ ಮಾಡಬೇಕು ಅಂತೇಳಿ ಈ 82ನೇ ವಯಸ್ಸಿನಲ್ಲಿ ಬಂದ ಕಷ್ಟಗಳನ್ನು ಅನುಭವಿಸೋದಕ್ಕೆ ತಯಾರಾಗಿ ಈ ದೃಢ ನಿರ್ಧಾರ ತೆಗೆದುಕೊಂಡಿದ್ದೀನಿ. ಕ್ಯಾಮರಾಮನ್ ರವೀಂದ್ರ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.